ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೇನೆ. ಫಸ್ಟಿಗೆ ಕಡಾಯಿ ಬಿಸಿ ಮಾಡ್ಕೊಳ್ಬೇಕು, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನಾನು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ. 1/2 kg ಬೆಂಡೆಕಾಯಿ ತೊಗೊಂಡಿದ್ದೇನೆ ನಾನು. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಒಂದು 1/2 ಚಮಚದಷ್ಟು ಸಾಸಿವೆ ಸಾಕಾಗ್ತದೆ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಕಡಲೆಬೇಳೆ, ಉದ್ದಿನಬೇಳೆ 2 ಸೇರಿ 1 ಚಮಚ, ಅದು ಸ್ವಲ್ಪ ಫ್ರೈ ಮಾಡಿಕೊಂಡು. ನಾನಿಲ್ಲಿ ಕಾಯಿ ಮೆಣಸು ಯೂಸ್ ಮಾಡ್ತಾ ಇಲ್ಲ, ನಾನು ಕೆಂಪು ಮೆಣಸು, ಉದ್ದ ಮೆಣಸು ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೆ ನಾನೀಗ. ಮತ್ತು 1 ಉದ್ದ ಮೆಣಸು 1-3 ಪೀಸ್ ಮಾಡಿ ಹಾಕ್ಕೊಂಡಿದ್ದೇನೆ. ನಿಮ್ಗೆ ಇಲ್ಲಿ ಗ್ರೀನ್ ಚಿಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು, ನಾನು ಹಾಕಲಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ ನಾನು. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೇನೆ ಈಗ. ಮತ್ತು ಸಣ್ಣ ನೀರುಳ್ಳಿ ತೊಗೊಂಡು ಸಣ್ಣ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಬೇಡ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಬೋದು. ತುಂಬ ಒಳ್ಳೇದಾಗ್ತದೆ ಇದು. ಅಂದರೆ ಒಬ್ಬೊಬ್ಬರು ಹೇಳ್ತಾರೆ ಬೆಂಡೆಕಾಯಿ ಉಪ್ಪು ಕರಿ ಮಾಡಿದರೆ ಲೋಳೆ ಥರ ಆಗ್ತದೆ ಅಂತೇಳಿ, ಇದೇನು ಆಗೋದಿಲ್ಲ ನೋಡಿ. ಈಗ ಬೆಂಡೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ. ಅದರಲ್ಲಿ ಸ್ವಲ್ಪ ಸಹ ನೀರು ಬೇಡ ಇದಕ್ಕೆ. ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ನೋಡಿ, ನಾ ಇಲ್ಲಿ ಸ್ವಲ್ಪ ವಿನೆಗರ್, 1 ಚಮಚದಷ್ಟು ವಿನೆಗರ್ ಹಾಕ್ಕೊಂಡಿದ್ದೇನೆ. ನೀವು ಹುಳಿ ರಸ ಸಹ ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ನಿಂಬೆಹಣ್ಣಿದ ರಸ ಸಹ ಹಾಕ್ಕೊಳ್ಬೋದು. ಯಾಕಂದರೆ ಅಂಟು ಬರಬಾರ್ದು ಅಂತೇಳಿ ಸ್ವಲ್ಪ ಹುಳಿ ರಸ ಹಾಕ್ಕೊಳ್ಬೇಕು ಇದಕ್ಕೆ. ಅದಕ್ಕೋಸ್ಕರ ನಾನು ವಿನೆಗರ್ ಹಾಕ್ಕೊಂಡಿದ್ದೇನೆ. ವಿನೆಗರ್ ಬದಲಿಗೆ ನೀವು ಹುಳಿ ರಸ ಸಹ ಹಾಕ್ಕೊಳ್ಬೋದು. ಅದು ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿದ್ಮೇಲೆ ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ಉರಿ ಸ್ವಲ್ಪ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿಯೇ ಮಾಡ್ಕೊಳ್ಳಿ. ಸ್ವಲ್ಪ ಅರಶಿನ ಹಾಕ್ಕೊಳ್ತೇನೆ ನಾನು ಇದಕ್ಕೀಗ.